ಏಕಂ ಇದು ಕನ್ನಡದಲ್ಲಿ ಬಂದಿರುವಂತಹ ಹೊಸ ವೆಬ್ ಸಿರೀಸ್ ಇದ್ರ ಬಗ್ಗೆ ಆಲ್ರೆಡಿ ಟ್ರೈಲರ್ ಬಂದಾಗ್ಲೇನೇ ನಿಮಗೆ ಹೇಳಿದ್ದೆ ಸ್ವತಃ ರಕ್ಷಿತ್ ಶೆಟ್ಟಿ ಅವರ ಪರಂವರ್ ಸ್ಟುಡಿಯೋಸ್ ಅವರೇ ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು ಕೂಡ ಯಾವುದೇ ಒಟಿಟಿ ಪ್ಲಾಟ್ಫಾರ್ಮ್ ಗಳು ಇದನ್ನ ಖರೀದಿ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಸಿರೀಸ್ ಚೆನ್ನಾಗಿಲ್ಲ ಅಂತ ಅಲ್ಲ ಕನ್ನಡ ಕಂಟೆಂಟ್ ಅನ್ನೋ ಕಾರಣಕ್ಕೆ ಇದನ್ನ ಕೇಳ್ದಾಗ ಅರೆ ಇದೇನಿದು ಹೀಗೆಲ್ಲ ಇದೆಯಾ ಅಂತ ನಿಮಗನ್ನಿಸ್ಬೋದು ಬಟ್ ಆಕ್ಚುಲ್ ಆಗಿ ಕನ್ನಡ ಒ ಟಿ ಟಿ ಕಂಟೆಂಟ್ ಇಲ್ಲಿ ಯಾರೂ ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅದೇ ಇಲ್ಲಿನ ವಾಸ್ತವ ಇನ್ನೇನೋ ಇವ್ರನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನಮಗಂತೂ ಉಪಯೋಗ ಇಲ್ಲ ನಾವೇ ಏನಾದರೂ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಮೇಕರ್ಸ್ಗಳು ತಾವೇ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಈ ಸೀರೀಸನ್ನ ಸ್ಟ್ರೀಮ್ ಮಾಡ್ತಾ ಇದ್ದಾರೆ ನಾನಂತೂ ಹೋಗಿ ನೋಡಿದ್ದಾಯ್ತು ಅಂಡ್ ಈಗ ರಿವ್ಯೂನಲ್ಲಿ ಅದು ಅನಿಸ್ತು ಅಂತಾನು ಮಾತಾಡ್ತೀನಿ ಆದ್ರೆ ನೀವು ಈ ಸೀರೀಸನ್ನ ನೋಡ್ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಕ್ಲಿಕ್ ಮಾಡಿ ಸ್ಟ್ರೈಟವೇ ಅವರ ವೆಬ್ಸೈಟ್ಗೆ ಹೋಗ್ತೀರಾ ಅಂಡ್ ಅಲ್ಲಿ ನೀವು ಈ ಸೀರೀಸನ್ನ ಪರ್ಚೇಸ್ ಮಾಡಿ ನೋಡ್ಬೋದು ಹಾಗೇನೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆರ್ ಸಿ ಎಲ್ ಟೆನ್ ಅನ್ನೋ ಕೂಪನ್ ಕೋಡನ್ನ ಅಪ್ಲೈ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಮದಾಗತ್ತೆ ಸರಿ ಹೇಳಿದ್ದಂತೂ ಆಯ್ತು ಇನ್ನ ಡೈರೆಕ್ಟ್ ಆಗಿ ರಿವ್ಯೂ ಕಡೆ ಬರೋಣ ಆದ್ರೆ ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಹೆಚ್ಚಿನ ಜನರನ್ನ ವೀಡಿಯೋ ತಲುಪತ್ತೆ ಅಂಡ್ ಯಾರಿಗಾದರೂ ಈ ಸೀರೀಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅವರನ್ನು ನಾವು ತಲಪ್ದಾಗತ್ತೆ ಅನ್ನೋ ಉದ್ದೇಶ ಅಷ್ಟೇ ಇಲ್ಲಿರುವಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ಈ ಸೀರೀಸನ್ನ ಅನ್ನ ಕಟ್ಕೊಟ್ಟಿರುವಂಥ ರೀತಿ ಆ ಸ್ಟ್ರಕ್ಚರ್ ಏಳು ಎಪಿಸೋಡ್ಗಳು ಏಳು ಭಿನ್ನವಾದಂಥ ಕಥೆಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗದೆ ಇರುವಂಥ ಪಾತ್ರಗಳು ಆದರೂ ಕೂಡ ಇದನ್ನ ನೋಡುವಾಗ ನಮ್ಗನ್ಸೋದೇನಂದ್ರೆ ಈ ಕಥೆಗಳೆಲ್ಲ ಒಂದೇ ಲೊಕಾಲಿಟಿಯಲ್ಲಿ ಒಂದೇ ಪ್ರದೇಶದಲ್ಲಿ ನಡೀತಾ ಇದೇನೋ ಇವರೆಲ್ಲ ಒಂದೇ ಊರ್ನವ್ರೇನೋ ಅನ್ನೋ ಮಟ್ಟಿಗೆ ಭಾಸ ಆಗ್ತಿರುತ್ತೆ ಅಂಡ್ ಅದು ಏಕಮ್ ಅನ್ನೋ ಟೈಟಲ್ನ ಒನ್ ಅಂಡ್ ದ ಮಲ್ಟಿಟ್ಯೂಡ್ ಅನ್ನೋ ಟ್ಯಾಗ್ಲೈನ್ನ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡ್ತಾ ಇತ್ತು ಮೇನ್ಲಿ ಕಥೆಗಳಲ್ಲಿರೋ ಡೈವರ್ಸಿಟಿನ ಅವುಗಳಲ್ಲಿರೋ ಸತ್ವ ಆ ಇಂದ ಯುನೈಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾವನೆಯನ್ನು ತರಿಸಿದರೆ ಸಿರೀಸ್ನ ಹೈಲೈಟ್ ಇದರ ಸರಳತೆ ಮತ್ತು ನೈಜತೆ ಅಂದ್ರೆ ಸೀಸನ್ ಒನ್ ಕರಾವಳಿ ಅನ್ನೋದು ಬರೀ ಹೆಸರಲ್ಲಿ ಮಾತ್ರ ಅಲ್ಲದೇನೆ ತಗೊಂಡಿರೋ ವಿಷಯಗಳಲ್ಲಿ ಹಾಗೇನೆ ತೋರಿಸಿರೋ ಆಚಾರ ಆಚರಣೆ ಪದ್ಧತಿ ಅವರು ಬದುಕುವಂಥ ಶೈಲಿ ಅವರ ಭಾಷೆ ಎಲ್ಲದನ್ನೂ ಯಥಾವತ್ತಾಗಿ ಅವುಗಳು ಹೇಗಿದ್ಯೋ ಹಾಗೇನೆ ರೆಪ್ಲಿಕೇಟ್ ಮಾಡಿದ್ದಾರೆ ಬೆಸ್ಟ್ ಪಾರ್ಟ್ ಅಂದ್ರೆ ಇವರಿದ್ದನ್ನ ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ಗಮನದಲ್ಲಿಟ್ಕೊಂಡು ಅವರನ್ನ ತಲುಪಲೇಬೇಕು ಅನ್ನೋ ರೀತಿಯಲ್ಲಿ ತಮಗೆ ಬೇಕಾದ ಹಾಗೆ ಚೇಂಜಸ್ ಮಾಡ್ಕೊಂಡು ಟ್ರೀಟ್ ಮಾಡೋದಕ್ಕೆ ಹೋಗಿಲ್ಲ ಎಪಿಸೋಡ್ಸ್ಗಳನ್ನ ತುಂಬಾ ನ್ಯಾಚುರಲ್ ಆಗಿ ಇಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಅಲ್ಲಿನ ನೇಟಿವಿಟಿಯ ಪರಿಮಳ ನಮ್ಮನ್ನ ಆವರಿಸಿರತ್ತೆ ಮೈನ್ಲಿ ಆ ಭಾಗದ ಎಸೆನ್ಸ್ ಏನಿದೆ ಅದನ್ನ ಸ್ವಲ್ಪನೂ ಹಾಳಾಗ್ದೇ ಇರೋ ತರ ನೋಡ್ಕೊಂಡಿದ್ದಾರೆ ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸೀರೀಸ್ ಕನ್ವರ್ಸೇಷನ್ಸೇ ಇರ್ಲಿ ಪಾತ್ರಗಳು ರಿಯಾಕ್ಟ್ ಮಾಡೋದಾಗಿರ್ಲಿ ಅದನ್ನ ಜನರಲೈಸ್ ಮಾಡ್ದೇನೆ ತುಂಬಾನೇ ಪ್ಯೂರ್ ಆಗಿ ಇಟ್ಟಿದ್ದಾರೆ ಮುಖ್ಯವಾಗಿ ಈ ಸೀರೀಸ್ ಹೇಗಿದೆ ಅಂದ್ರೆ ಇಲ್ಲಿರೋ ಕ್ಯಾರೆಕ್ಟರ್ಸ್ ಅವ್ರ ಲೈಫ್ ಅದು ಅದ್ರ ಪಾಡಿಗೆ ನಡೀತಾನೆ ಇರತ್ತೆ ಆದ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರಿಗೆ ಒಂದಷ್ಟು ಸನ್ನಿವೇಶಗಳು ಎದುರಾಗ್ತವೆ ಅಂಡ್ ಅದನ್ನ ನಾವು ಆಸ್ ಥರ್ಡ್ ಪರ್ಸನ್ ಅವರಿರೋ ಊರು ಆ ಜಾಗಕ್ಕೆ ಹೋಗಿ ಅವ್ರ ಪಕ್ಕದಲ್ಲೇ ಕೂತು ನೋಡ್ತಾ ಇದೀವೇನೋ ಅನ್ನೋ ಥರದ ಫೀಲಿಂಗ್ ಅಂದ್ರೆ ಎಪಿಸೋಡ್ಗಳಲ್ಲಿ ತೋರ್ಸಿರೋ ಕಥೆಗಳನ್ನ ಚೆನ್ನಾಗಿ ಓಪನ್ ಮಾಡಿ ಫಿನಿಶ್ ಮಾಡಿದರೆ ಬಟ್ ಆಸ್ ಅ ಹೋಲ್ ಈ ಪಾತ್ರಗಳಿಗೆ ಸ್ಟಾರ್ಟ್ ಅಥವಾ ಎಂಡ್ ಅಂತ ಇಲ್ಲ ಆ ಸನ್ನಿವೇಶಗಳು ಮುಗ್ದೋಗ್ತವೆ ಅಷ್ಟೇ ಹಾಗಾಗಿ ಸಮಯ ಕೊಟ್ಟು ಅವರನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆಲ್ಲ ಹೋಗಿಲ್ಲ ಬದಲಾಗಿ ನೀವೇ ಅವ್ರ ಲೈಫಲ್ಲಿ ಒಂದು ವಿಂಡೋ ಇಟ್ಟು ನೋಡ್ತಾ ಇದ್ದೀರಾ ಸೊ ನೀವೇ ಅದನ್ನ ಒಬ್ಸರ್ವ್ ಮಾಡ್ಬೇಕು ಅಂಡ್ ನೀವೇ ಅಲ್ಲಿರೋ ಡೀಟೇಲ್ಸ್ ಡೀಟೇಲ್ಸ್ನ ಆ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ಲೈಕ್ ಒಂಥರ ಫ್ಯಾಸಿನೇಟಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಇರುವಂಥ ಏಳು ಎಪಿಸೋಡ್ಗಳು ಕೂಡ ಹಾಗೇನೆ ಸಿಂಪಲ್ ಆಥೆಂಟಿಕ್ ಕೆಲವೊಂದು ಕಡೆ ಸ್ಲೋ ಬಟ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಸ್ಪೆಷಲಿ ಭ್ರಾಂತಿ ಅನ್ನೋ ಎಪಿಸೋಡ್ ಅದರ ಬಗ್ಗೆ ಟ್ರೈಲರ್ ರಿವ್ಯೂನಲ್ಲೇ ಮೆನ್ಷನ್ ಮಾಡಿದ್ದೆ ಅಂದ್ರೆ ಅಲ್ಲಿ ಆ ಸ್ಕೂಲ್ ಹುಡುಗಿಯ ಪಾತ್ರನ ನೀವು ನೋಡ್ಬೇಕು ಎಷ್ಟು ಸಟಲ್ ಆಗಿ ಬರ್ದಿದ್ದಾರೆ ಅಂತೀರಾ ಒಂದೊಂದು ಫ್ರೇಮ್ನಲ್ಲೂ ಆ ಕ್ಯಾರೆಕ್ಟರ್ ಏನೇನ್ ಯೋಚನೆ ಮಾಡ್ತಾ ಇರತ್ತೆ ಅಲ್ಲಿರೋ ಕನ್ವಿಕ್ಷನ್ ಏನು ಲೈಕ್ ತುಂಬಾ ಒಳ್ಳೆ ರೈಟಿಂಗ್ ಇದೆ ಆ ಎಪಿಸೋಡಲ್ಲಿ ಜೊತೆಗೆ ಆಲದ ಮರ ನಾಯಿ ಅಜ್ಜಿ ಕ್ಯಾರೆಕ್ಟರ್ ಫೋನ್ ಕಾಲ್ ಈ ತರ ಮೈನ್ಯೂಟ್ ಡೀಟೇಲ್ಸ್ನ ತುಂಬಾ ಚೆನ್ನಾಗಿ ಸೇರ್ಸಿದರೆ ಇನ್ನೂ ಹಾರಾಟ ಆ ಎಪಿಸೋಡಲ್ಲಿರೋ ಕಥೆ ರೆಗ್ಯುಲರೇ ಶುರು ಮಾಡ್ತಿದಾಗೇನೆ ಅಲ್ಲಿ ಮುಂದೆ ಏನೇನಾಗತ್ತೆ ಅನ್ನೋದು ನಮಗೆ ಆರಾಮಾಗಿ ಗೊತ್ತಾಗತ್ತೆ ಆದ್ರೆ ಅದನ್ನ ಟ್ರೀಟ್ ಮಾಡಿರೋ ವಿಧಾನ ಇದೆಯಲ್ಲ ಸಖತ್ ಕ್ಯೂಟ್ ಅಂಡ್ ಅಷ್ಟೇ ಎಫೆಕ್ಟಿವ್ ಗೊತ್ತಿರೋ ವಿಚಾರವನ್ನ ಹೆಚ್ಚು ಡಿವಿಯೇಟ್ ಮಾಡ್ದೇನೆ ಡೈಲಾಗ್ಸ್ಗಳ ಮೊರೆ ಹೋಗುದೇನೆ ಬರೀ ಅವರ ಎಕ್ಸ್ಪ್ರೆಷನ್ನಿಂದ ಸಂದರ್ಭಗಳ ಟ್ರೀಟ್ಮೆಂಟ್ ಇಂದ ಎಫೆಕ್ಟಿವ್ ಆಗಿ ಹೇಳಿ ಮುಗಿಸಿದರೆ ಇವೆರಡರ ಹೊರತಾಗಿ ಸ್ವತ್ತು ಮತ್ತೆ ಪೂರ್ವಾಚಾರ ಅನ್ನೋ ಎರಡು ಎಪಿಸೋಡ್ಗಳು ಹಿಂದಿನ ಕಾಲದ ಕಠೋರ ಪದ್ಧತಿ ಆಚರಣೆ ಸಾಮಾಜಿಕ ಪಿಡುಗು ಜಾತಿ ಹೀಗೆ ಈ ಥರದ ವಿಷಯಗಳ ಮೇಲೆ ನಿಂತಿರೋ ಈ ಈ ಟೈಮಲ್ಲಿ ಈ ಅಲ್ಲಿ ಅದಕ್ಕೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟನೇ ಬಟ್ ನನಗ್ ಕನೆಕ್ಟ್ ಆಯ್ತು ಅಂಡ್ ಅದರಲ್ಲಿ ಲೆಗಸಿ ಅನ್ನೋ ಎಪಿಸೋಡ್ ಚೆನ್ನಾಗಿತ್ತು ಹಾಗೆ ಶೂನ್ಯ ಮತ್ತೆ ಆಸ್ಮಿತೆ ಈ ಎರಡೂ ಎಪಿಸೋಡ್ಗಳಲ್ಲೂ ಕೂಡ ಒಳ್ಳೆ ಬರವಣಿಗೆ ಇದೆ ಅಂಡ್ ಮೈನ್ಲಿ ಕ್ಯಾರೆಕ್ಟರ್ ಗ್ರಾಫ್ ಅನ್ನೋದು ಇಲ್ಲಿನ ಕಥೆಗಳಲ್ಲಿ ಬಹಳ ಮುಖ್ಯವಾದಂಥ ಸ್ಥಾನನ ಪಡ್ಕೊಂಡಿದೆ ಅಂಡ್ ಅಲ್ಲಿರೋ ಎಲಿಮೆಂಟ್ರಿ ಡೀಟೇಲಿಂಗ್ ಓವರಾಲ್ ಆ ಕ್ಯಾರೆಕ್ಟರ್ನೆ ಸಖತಕ್ ಹ್ಯಾಂಡಲ್ ಮಾಡಿದ್ದಾರೆ ಇನ್ನು ಈ ಸೀರೀಸ್ ಇಷ್ಟೊಂದು ನ್ಯಾಚುರಲ್ ಆಗಿ ಬಂದಿರೋದ್ರಲ್ಲಿ ಎಂಟೈರ್ ಸಿನಿಮಾಟೋಗ್ರಫಿ ಟೀಮ್ ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೊಟ್ಟಿರುವಂತ ಮಿಧುನ್ ಮುಕುಂದನ್ ಅವರು ರಾಹುಲ್ ಜಿಗ್ಯಾಸು ಅವರು ಅಂಡ್ ಅನ್ ಸೌಂಡ್ ಡಿಸೈನರ್ಸ್ ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡ್ಲೇಬೇಕು ಆಲ್ಸೋ ಶೋ ರನ್ನರ್ಸ್ ತುಂಬಾ ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದಾರೆ ಅಂಡ್ ಅದರಿಂದ ಒಂದು ಸೀರೀಸ್ ಆಗಿ ಒಂದು ಕಂಟೆಂಟ್ ಆಗಿ ಅದು ಏನ್ ವ್ಯಾಲ್ಯೂ ಕೊಡಬೇಕು ಆ ಎಕ್ಸ್ಪೀರಿಯನ್ಸ್ ನನಗಿಲ್ಲಿ ಸಿಕ್ಕಿದೆ ಅಂತ ಹೇಳ್ತೀನಿ ನೆಗೆಟಿವ್ಸ್ ಅಂತ ಬಂದ್ರೆ ಇದರ ಮೊನಾಟನಸ್ ನೇಚರ್ ಇದೆಯಲ್ಲ ಅದು ತುಂಬಾ ಜನರಿಗೆ ಕಷ್ಟ ಆಗ್ಬೋದು ಸೀರೀಸ್ ಸ್ಲೋ ಇದೆ ಪೇಷನ್ಸ್ ಬೇಕು ನಾವಾಗ್ ನಾವೇ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೋಬೇಕು ಇದೆಲ್ಲ ಓಕೆ ಬಟ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಇಲ್ಲಿ ಏನೇನೂ ನಡೆಯೋದಿಲ್ಲ ಬೇರೆ ಸೀರೀಸ್ ತರ ಟ್ವಿಸ್ಟ್ಗಳಾಗ್ಲಿ ಕ್ಲಿಫ್ ಹ್ಯಾಂಗರ್ಗಳಾಗ್ಲಿ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ ಅಂಡ್ ಆಲ್ಸೋ ದೊಂಬರಾಟ ಅನ್ನೋ ಎಪಿಸೋಡ್ ಅದ್ರ ಬಗ್ಗೆ ಹೇಳಲೇ ಇಲ್ಲ ರಾಜ್ಬಿ ಶೆಟ್ಟಿ ಅವರದ್ದು ಇರೋ ಏಳು ಎಪಿಸೋಡ್ಗಳಲ್ಲಿ ಅದೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂಥದ್ದು ಎಕ್ಸ್ಟ್ರಾ ಲೇಯರ್ಸ್ ಅಂತ ಏನೂ ಇಲ್ಲ ಹಾಗಾಗಿ ಇಲ್ಲಿ ಆ ಟ್ರೀಟ್ಮೆಂಟ್ ಸ್ವಲ್ಪ ಕೈ ಕೊಟ್ಟಿದೆ ಅಂಡ್ ಪೂರ್ವಾಚಾರ ಪ್ರಕಾಶ್ ರಾಜ್ ಅವರ ಎಪಿಸೋಡ್ ಸ್ಕ್ರೀನರ್ ಬಂದಾಗ ನಾನ್ ನೋಡಿದಂತ ಮೊದಲ ಎಪಿಸೋಡ್ ಕೂಡ ಅದೇನೆ ಬಟ್ ಅಲ್ಲಿ ಅವರು ಪರ್ಫಾರ್ಮ್ ಮಾಡೋ ಥರ ಸ್ಪೇಸ್ ಇರಲಿಲ್ಲ ಇನ್ಫ್ಯಾಕ್ಟ್ ಸ್ಪೇಸ್ ಇದೆ ಆದ್ರೆ ಕನ್ಫ್ಯೂಸಿಂಗ್ ಸ್ಟ್ರೈಟ್ ಅಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೇನೆ ಟೈಮ್ ಹಿಡಿಯುತ್ತೆ ಅಂಡ್ ಇಡೀ ನ ತುಂಬಾ ಫ್ಲಾಟ್ ಆಗಿ ಮುಗ್ಸಿದಾರೆ ಸೊ ಪರ್ಸನಲಿ ಆ ಎಪಿಸೋಡ್ಗೆ ಇನ್ನೂಚೂರು ಕಾಂಟ್ಯಾಕ್ಸ್ಟ್ ಆ್ಯಡ್ ಮಾಡಿ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹಾಗೇನೆ ಓವರ್ ಆಲ್ ಪ್ರಕಾಶ್ ರಾಜ್ ರಾಜ್ ರಾಜ್ಬಿ ಶೆಟ್ಟಿ ಅಂತ ನೋನ್ ಫೇಸಸ್ಗಳನ್ನ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ಸೀರೀಸ್ಗೆ ಒಳ್ಳೆ ಪುಷ್ ಸಿಕ್ಕಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್ ಒಟ್ಟಾರೆಯಾಗಿ ಈ ಸೀರೀಸ್ ಒಂದು ಡೀಸೆಂಟ್ ವಾಚ್ ಕ್ಯಾಟಗರಿಗೆ ಬಂದು ಬೀಳತ್ತೆ ಸ್ಪೆಷಲಿ ಕರಾವಳಿ ಸೊಗಡನ್ನ ಇಷ್ಟಪಡೋರ್ಗೆ ಸೀರೀಸ್ ಕೂಡ ತುಂಬಾ ಇಷ್ಟ ಆಗತ್ತೆ ಅಂಡ್ ಅಂಥವರು ಆದಷ್ಟು ಇನೋವೇಟರ್ಸ್ ಆಗಿ ಸೀರೀಸ್ನ ಬೈ ಮಾಡಿ ನೋಡಿ ಬೇರೆಯವ್ರಿಗೂ ಇದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದು ಅಂಡ್ ಉಳಿದವರು ಬರೀ ಕನ್ನಡ ಅನ್ನೋ ಕಾರಣಕ್ಕೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಟೀಮ್ ತುಂಬಾ ಹಾನೆಸ್ಟ್ ಆಗಿ ಆರ್ಟಿಸ್ಟಿಕ್ ಆಗಿ ಸೀರೀಸ್ ಅನ್ನ ಕಟ್ಕೊಟ್ಟಿದ್ದಾರೆ ನಾವೇನ್ ಪೇ ಮಾಡಿದೀವಿ ಏನ್ ವ್ಯಾಲ್ಯೂ ಸಿಗಬೇಕು ಅದನ್ನೂ ಕೊಟ್ಟಿದ್ದಾರೆ ಅಂಡ್ ಅಷ್ಟೇ ನೀಟಾಗಿ ತಾವು ಯಾವ ರೀತಿಯ ಪ್ರೇಕ್ಷಕರನ್ನ ತಲುಪಬೇಕು ಅನ್ಕೊಂಡಿದರೋ ಅವ್ರನ್ನ ಸುಮ್ನೆ ಏನೋ ಒಂದು ವೆಬ್ಸೈಟು ಆಫರ್ ಅಂತ ದಿಕ್ಕ ತಪ್ಪಿಸ್ತೇನೆ ಜೆನ್ಯೂನ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಅದು ಇಷ್ಟ ಆಯ್ತು ಅಂದ್ರೆ ಮೈನ್ಲಿ ಸೀರೀಸ್ ಕಾನ್ಸೆಪ್ಟ್ ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ಸ್ ಅಲ್ಲಿ ಲಿಂಕ್ ಇರುತ್ತೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ ಅಂಡ್ ಮಾಡುವಾಗ ಮರಿದೇನೆ ಆರ್ ಎಲ್ ಟೆನ್ ಅನ್ನೋ ಕೂಪನ್ ಕೋಡನ್ನ ಅಪ್ಲೈ ಮಾಡಿ ಇನ್ಸ್ಟೆಂಟ್ ಆಗಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗತ್ತೆ ಆಫರ್ ಇದೆ ಶುಕ್ರವಾರ ಎಂಡಾಗ್ತಾ ಇದೆ ಸೊ ಇಷ್ಟ ಇರೋರು ತಡ ಮಾಡ್ದೇನೆ ಆದಷ್ಟು ಬೇಗ ಬೈ ಮಾಡಿ ಅಂತ ಕೇಳ್ಕೊತೀನಿ ಏನ ಈ ಕೂಪನ್ನು ಕೋಡು ಡಿಸ್ಕೌಂಟು ಇದಕ್ಕೆಲ್ಲ ಕಾಯ್ದೇನೆ ಸೀರೀಸ್ ರಿಲೀಸ್ ದಿನಾನೇ ತಮ್ಮ ಪಾಡಿಗೆ ತಾವು ಆಗಿ ಹೋಗಿ ಸೀರೀಸನ್ನ ನೋಡಿ ಮುಗಿಸಿರೋರು ಕೆಳಗಡೆ ತಪ್ಪದೆ ನಿಮ್ಮ ಒಪೀನಿಯನ್ಗಳನ್ನು ಕಮೆಂಟ್ ಮಾಡಿ ಅದರಿಂದ ಬೇರೆಯವ್ರಿಗೂ ಸಹಾಯ ಆಗಬಹುದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಅಂಡ್ ಮತ್ತೆ ಮುಂದಿನ ಸಲ ಒಂದು ಡೀಟೇಲ್ಡ್ ಡಿಸ್ಕಷನ್ ವಿಡಿಯೋ ಜೊತೆ ಆದಷ್ಟು ಬೇಗನೆ ಸಿಗ್ತೀನಿ ಸೈನಿಂಗ್ ಆಫ್ ಲಿಖಿತ್